ನಮಸ್ಕಾರ 24x7 ಕರ್ನಾಟಕ ಡಾಟ್ ಕಾಮ್ ಗೆ ಸ್ವಾಗತ ಬನ್ನಿ ನಮ್ಮ ಜೊತೆ ಇವತ್ತು ತೀರ್ಥಹಳ್ಳಿ ಪಟ್ಟಣ ಪಂಚಾಯತಿ ಕೌನ್ಸಿಲರ್ ಇದ್ದಾರೆ ಅವರ ಕುರಿತು ಸಂದರ್ಶನ ಮಾಡೋಣ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಜಯಪ್ರಕಾಶ್ ಶೆಟ್ಟಿ ಜಯಪ್ರಕಾಶ್ ಶೆಟ್ಟಿ ನಮಸ್ಕಾರ ಮೇಡಂ ನಮಸ್ಕಾರ ಮೇಡಂ ತಮ್ಮ ಹೆಸರು ನಯನಾ ಜಯಪ್ರಕಾಶ್ ನಯನಾ ಜಯಪ್ರಕಾಶ್ ಮೇಡಂ ಯಾವ ಒಂದು ಪಟ್ಟಣ ಪಂಚಾಯತಿ ಇಂದ ಆಯ್ಕೆ ಆಗಿದ್ದೀರಾ 6ನೇ ವಾರ್ಡ್ 6ನೇ ವಾರ್ಡ್ ಯಾವ ಪಂಚಾಯತ್ ಪಟ್ಟಣ ಪಂಚಾಯತಿ ಮೇಡಂ ತೀರ್ಥಹಳ್ಳಿ ಪಟ್ಟಣ ಪಂಚಾಯತಿ 6ನೇ ವಾರ್ಡ್ ಇಂದ ಆಗಿದೆ 6ನೇ ವಾರ್ಡ್ ಇಂದ ಮೇಡಂ ಯಾವ ಪಕ್ಷದಿಂದ ಗುರುತಿಸಿಕೊಳ್ಳತಾ ಇದ್ದೀರಾ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷ ಇದೇ ಮೊದಲನೇ ಬಾರಿ ಮೇಡಂ पुरसभा ನನ್ನ ಮನೆಯವರು ಗೆದ್ದಿದ್ದು ಕೂಡ ತುಂಬಾ ಸಂತೋಷ ಅನಿಸ್ತಿದೆ ಸಂತೋಷ ಆಗ್ತಿದೆ ಸರ್ ಮೇಡಂ ತಾವು ವೈಯಕ್ತಿಕ ವೃತ್ತಿ ಹೌಸ್ ವೈಫ್ ಆ ಹೌಸ್ ವೈಫ್ ಹೌಸ್ ವೈಫ್ ಮೇಡಂ ಹೌಸ್ ವೈಫ್ ಆಗಿದ್ಕೊಂಡು ನಿಮಗೆ ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಮೇಡಂ ನಮ್ಮ ಮನೆಯವರೇ ಸರ್ ನಿಮ್ಮ ರಾಜಕೀಯಕ್ಕೆ ನಿಲ್ಲಿಸೋದಕ್ಕೆ ಸ್ಫೂರ್ತಿ ಏನು ಸರ್ ತಮ್ಮ ನನ್ನ ನಾವು ಮೊದಲಿನಿಂದಲೂ ಕೂಡ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡವರು ಇವತ್ತಿಗೂ ಆ ಪಕ್ಷದಲ್ಲಿ ಇದ್ದಾರೆ ಯಾಕಂತ ಹೇಳಿದ್ರೆ ಇವತ್ತು ಕಿಮ್ಮನ ರತ್ನಾಕರ್ ಅಂತ ಒಬ್ಬರು ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ ಒಬ್ಬ ಸಾತ್ವಿಕ ಮತ್ತು ಒಬ್ಬ ಪ್ರಭುತ್ವ ರಾಜಕಾರಣಿ ಅಂತವರೊಟ್ಟಿಗೆ ನಾವು ಪಕ್ಷದಲ್ಲಿ ಗುರುತಿಸಿಕೊಂಡು ಅವರೊಟ್ಟಿಗೆ ಕೆಲಸ ಮಾಡಲಿಕ್ಕೆ ನಮಗೆ ತುಂಬಾ ಒಂದು ಆಸಕ್ತಿಯನ್ನ ಕೊಡ್ತಾ ಇದೆ ಅವರೇ ನಿಮಗೆ ಒಂದು ಮಾದರಿ ಅಂತ ಹೌದು ಖಂಡಿತವಾಗಿ ಖಂಡಿತವಾಗಿ ಸರ್ ತಮ್ಮ 6ನೇ ವಾರ್ಡ್ನಲ್ಲಿ ಮುಖ್ಯವಾಗಿ ಏನೇನು ಸಮಸ್ಯೆ ಇದೆ ಸರ್ ಇವತ್ತು ತುಂಬಾ ಸಮಸ್ಯೆಗಳಿದ್ದಾವೆ ಯಾಕಂದ್ರೆ ಚರಂಡಿ ವ್ಯವಸ್ಥೆ ಇಲ್ಲ ಆಮೇಲೆ ರಸ್ತೆಗಳು ತುಂಬಾ ಅದನ್ನೆಲ್ಲ ಈ ಸಲ ಅದನ್ನೆಲ್ಲ ಎಲ್ಲಾ ಸಮಸ್ಯೆಗಳನ್ನು 6ನೇ ವಾರ್ಡ್ನಲ್ಲಿ ಇರತಕ್ಕಂತ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಬೇಕು ಮುಂದೆ ನಾವು ಚುನಾವಣೆ ಹೋಗಬೇಕಾದ್ರೆ ಇಂತ ಕೆಲಸ ಆಗಿಲ್ಲ ಅಂತ ಹೇಳಿ ಯಾರೊಬ್ಬ ಮತದಾರ ಕೂಡ ನಮ್ಮ ಪ್ರಶ್ನೆ ಮಾಡೋಗೆ ಇರಬಾರದು ಸರ್ ಮುಂದೆ 5 ವರ್ಷದಲ್ಲಿ 5 ವರ್ಷ ಕಾಲಾವಧಿ ಸಿಗುತ್ತೆ ತಮ್ಮ ಅಧಿಕಾರ ಅವಧಿ 5 ವರ್ಷದಲ್ಲಿ ಮುಖ್ಯವಾಗಿ ಯಾವ ಕೆಲಸಕ್ಕೆ ಜಾಸ್ತಿ ಒತ್ತು ಕೊಟ್ಟು ಮಾಡಿಸಬೇಕು ಅಂತ ಅನ್ಕೊಂಡಿದ್ದೀರಾ ಮೂಲಭೂತ ಸೌಕರ್ಯ ಏನು ಇವತ್ತು ಯಾರು ಏನು ಕೇಳೋದಿಲ್ಲ ಆದರೆ ಮೂಲಭೂತ ಸೌಕರ್ಯ ನೀರಿನ ವ್ಯವಸ್ಥೆ ಇರಬಹುದು ಚರಂಡಿ ವ್ಯವಸ್ಥೆ ರೋಡಿನ ವ್ಯವಸ್ಥೆ ಏನು ಸರ್ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಿದ್ದು ಅದನ್ನ ಖಂಡಿತವಾಗಿ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಸರ್ ಇದನ್ನೆಲ್ಲ ಬಗೆಹರಿಸೋದಕ್ಕೆ ತಮಗೆ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ ಸರ್ ಮೇಲಧಿಕಾರಿಗಳಿಂದ ಖಂಡಿತ ಯಾಕಂತ ಹೇಳಿದ್ರೆ ಈಗ ಬಂದಿರತಕ್ಕಂತ ಚೀಫ್ ಆಫೀಸರ್ ನಾಗೇಂದ್ರ ಅವರು ಹಾಗೂ ಇಂಜಿನಿಯರ್ ಪ್ರಸನ್ನ ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಒಂದು ಏನಾದರೂ ಒಂದು ಹೇಳಿದ್ರು ಕೂಡ ಅದಕ್ಕೆ ಕೂಡಲೇ ಸ್ಪಂದನೆ ಮಾಡಿ ಅದಕ್ಕೆ ಸಮಸ್ಯೆಗಳ ಬಗೆಹರಿಸುವಲ್ಲಿ ನಮಗೆ ತುಂಬಾ ಸಹಕಾರ ನೀಡುತ್ತಿದ್ದಾರೆ ಎಲ್ಲ ರೀತಿ ಸಹಕಾರ ಖಂಡಿತ ಖಂಡಿತ ಸರ್ ರಾಜಕೀಯದಲ್ಲಿ ತಮಗೆ ಬೆನ್ನೆಲುಬಾಗಿ ಸಪೋರ್ಟ್ ಮಾಡೋದಕ್ಕೆ ಗುರುಗಳು ಅಂತ ಹೇಳಿದ್ದಾರೆ ತಮಗೆ ವೈಯಕ್ತಿಕವಾಗಿ ಮೊದಲಿಂದ ನಾವು ಪಕ್ಷದಲ್ಲಿ ಯಾರೆಲ್ಲ ನಾವು ಅಂದ್ರೆ ನಾವು ಸಕ್ರಿಯವಾಗಿ ಇದ್ದವಾಗ ಯಾರೆಲ್ಲ ಅಧ್ಯಕ್ಷರಾಗಿದ್ರು ಎಲ್ಲರೂ ಕೂಡ ನಮಗೆ ಸಹಕಾರ ಮಾಡ್ತಾ ಬಂದರು ಹಿಂದೆ XML ಕಡದಾಳ್ ದಿವಾಕರ್ ಇದ್ರು ಅವರು ನಮ್ಮ ತಂದೆಯ ಬಾರಿ ಆತ್ಮೀಯರು ಅವರ ಮೂಲಕನೇ ಎಲ್ಲ ನಾವೆಲ್ಲ ರಾಜಕೀಯ ಬೆಳೆಸ್ಕೊಂಡು ಬಂದವರು ಇವಾಗ ಪ್ರೆಸೆಂಟ್ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಕಿಮ್ಮನೆ ರತ್ನಾಕರ್ ಸರ್ ನಮ್ಮ ಮೂಲಕ ಅವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಅವರಿಂದ ಅವರಲ್ಲ ಅವರ ಹೇಳಿದನಲ್ಲ ಒಬ್ಬ ಪ್ರಭುತ್ವ ಹಾಗೂ ಒಬ್ಬ ಸಾತ್ವಿಕ ರಾಜಕಾರಣಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಒಂದು ಮಿನಿಸ್ಟರ್ ಇದ್ರಲ್ಲಿ ಇವರು ನಂಬರ್ 1 ಮಿನಿಸ್ಟರ್ ಅಂತ ಹೇಳಿ ಹೇಳಬಹುದು ಅವರಿಗೆ ಯಾರು ಅಂತ ಕೃತಜ್ಞತೆ ಅಂತ ಹೇಳಕ್ಕೆ ಖಂಡಿತ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಹಂತದಲ್ಲಿ ಏನೇ ಒಂದು ಸಮಸ್ಯೆ ಇಟ್ಕೊಂಡಿದ್ರು ಕೂಡ ಅವರು ನಮಗೆ ಸ್ಪಂದನೆ ಮಾಡ್ತಾರೆ ಅದಕ್ಕೆ ಅವರು ನಾನು ಯಾವತ್ತು ಮರೆಯಿರಲಿಲ್ಲ ಏತಿ ಕೃತಜ್ಞತೆ ಸರ್ ನಿಮಗೆ ನಿಮ್ಮ ವಾರ್ಡ್ನಲ್ಲಿ ಎಷ್ಟು ಜನ ಮೆಂಬರ್ಸ್ ತಮ್ಮ ಪಟ್ಟಣ ಪಂಚಾಯತಿನಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಕೌನ್ಸಿಲರ್ಸ್ 15 ಜನ ಇದ್ದಾರೆ 15 ಜನ 15 ಜನದಲ್ಲಿ ಯಾವ ರೀತಿ ಹೊಂದಾಣಿಕೆ ಇದೆ ಸರ್ ಈಗ ಅಂದ್ರೆ ಇನ್ನು ಫಾರ್ಮೇಷನ್ ಆಗಿಲ್ಲ ಈಗ ಇವತ್ತಿನ ಕೋರ್ಟಿನ ಇದರಲ್ಲಿ ಚೆನ್ನಾಗಿದೀವಿ ಪಕ್ಷ ಅಂತ ಯಾರು ನೋಡ್ತಾ ಇಲ್ಲ ಅಲ್ಲ ಎಲ್ಲಾ ಸೇರ್ಕೊಂಡೆ ಕೆಲಸ ಮಾಡ್ತಾರೆ ನಾವು ಆ ಪಕ್ಷ ಈ ಪಕ್ಷ ಅಂತ ಯಾರು ಭೇದ ಮಾಡಲ್ಲ ಆ ಪಕ್ಷದವರು ನಮ್ಮ ಮೆಜಾರಿಟಿ ಇದೆ ಅವರು ಇದ್ದಿದ್ದಾರೆ ಅಂತ ಯಾರು ನೋಡಲ್ಲ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ಕೊಂಡು ಎಲ್ಲ ಕಷ್ಟ ಅದನ್ನ ವ್ಯವಸ್ಥೆಕೊಂಡು ಮಾಡ್ತಾ ಇದ್ದೀವಿ ಯಾವ ರೀತಿ ಭಿನ್ನಾಭಿಪ್ರಾಯ ಇಲ್ಲದೆ ಇಲ್ಲಿವರೆಗೆ ಯಾವುದು ಬಂದಿಲ್ಲ ಇನ್ನು ಮುಂದೇನೂ ಬರಲ್ಲ ಸರ್ ತಮ್ಮ ತಂದೆಯವರಿಗೆ ರಾಜಕೀಯದಲ್ಲಿ ತುಂಬಾ ಅನುಭವ ಇದೆ ಒಂದು 20 ವರ್ಷದ ಕೌನ್ಸಿಲರ್ ಆಗಿದ್ರು 20 ವರ್ಷ ಇದೆ ಅವಾಗಲಿಂದ ತಮಗೆ ಸ್ವಲ್ಪ ಅನುಭವ ಇದೆ ರಾಜಕೀಯದಲ್ಲಿ ಸರ್ ಅವಾಗಿಂದಕ್ಕೂ ಇವತ್ತಿಗೂ ಏನಾದರೂ ವ್ಯತ್ಯಾಸ ಕಂಡ್ರೆ ಅಜಗಜಾಂತರ ವ್ಯವಸ್ಥೆ ಯಾವ ರೀತಿ ಸರ್ ಯಾಕಂತ ಹೇಳಿದ್ರೆ ಹಿಂದೆ ನನ್ನ ತಂದೆಯವರು ಹಿಂದಿನ ದಿವಸ ಹೋಗ್ತಿದ್ರು ಕ್ಯಾನ್ವಾಸಿಗೆ ಇವತ್ತು ಕ್ಯಾನ್ವಾಸ್ ಮಾಡಬೇಕಾದ್ರೆ ಇಡೀ ದಿವಸನೂ ಓಟ್ ಕೇಳ್ತಾನೆ ಇರಬೇಕು ಪ್ರತಿ ದಿವಸ ಬಿಡದೆ ಆಮೇಲೆ ಅವಾಗಿನ ಹಣದ ವ್ಯವಸ್ಥೆ ಇರಲಿಲ್ಲ ಒಂದು ಚಾ ಸಹಿತನು ನಿರೀಕ್ಷೆ ಮಾಡ್ತಿರಲಿಲ್ಲ ಇವತ್ತು ಕ್ಯಾನ್ವಾಸಿಗೆ ನಮ್ಮ ಒಟ್ಟಿಗೆ ಬರಬೇಕಾದ್ರೆ ಸ್ವಲ್ಪ ಎಲ್ಲ ನಿರೀಕ್ಷಣೆ ಮಾಡ್ತಾರೆ ಆಮೇಲೆ ಮತದಾರ ಕೂಡ ಆ ವ್ಯವಸ್ಥೆಗೆ ಹೋಗ್ಬಿಟ್ಟಿದ್ದಾರೆ ಅವಾಗ ಆ ವ್ಯವಸ್ಥೆ ಇರಲಿಲ್ಲ ಈ ರೀತಿ ವ್ಯತ್ಯಾಸ ಕಾಣ್ತಾ ಇದೆ
ಸರ್, ತಮ್ಮ ವಾರ್ಡಿನ ಜನರು ಮುಖ್ಯವಾಗಿ ಏನೇನ್ ಸಮಸ್ಯೆ ಬಂದು ತಮ್ಮ ಬಳಿ ಹೇಳ್ತಿದ್ದಾರೆ? ನೀರಿಂದು, ಆಮೇಲೆ ರಸ್ತೆಗಳು, ಚರಂಡಿಗಳು. ಸರ್, ಈ ಸಮಸ್ಯೆ ಬಂದಾಗ ಯಾವ ರೀತಿ ಸಂಪರ್ಕದಲ್ಲಿ ಇರ್ತೀರಾ ಸರ್ ಅವ್ರ ಜೊತೆ? ಖಂಡಿತ, ಯಾಕಂತೇಳಿ ನಾವು ದಿವಸ ಸಿಗೋರು. ಈ ಮನೆ ನಾವು ಇಲ್ಲಿ 6ನೇ ವಾರ್ಡಲ್ಲೇ ಇದ್ದೀವಿ. ನನ್ನ ಪ್ರೆಸ್ಸಿನ ಕೂಡ ಇಲ್ಲೇ ಪೇಟೆಯಲ್ಲೇ ಇದೆ. ಹಾಗಾಗಿ ಏನೇ ಇದ್ರು ಕೂಡ ನನ್ನ ಹತ್ರ ಒಂದೆರಡು ಮಾತಾಡ್ತಾರೆ. ಆಮೇಲೆ ಏನೇ ಸ್ಪಂದನೆ ಇದ್ರು ಕೂಡ ನನ್ನ ಹತ್ರ ಹೇಳ್ತಾರೆ. ಜನಗಳಿಗೆ ನೇರವಾಗಿ ಸಿಗ್ತೀವಿ, ಮೇಡಮ್. ತಮಗೆ ರಾಜಕೀಯದಲ್ಲಿ ಈ ತರ ಬೆಳೆಯೋದಕ್ಕೆ ಯಾವ ರೀತಿ ಬೆಂಬಲ ಇದೆ ಅನ್ಸುತ್ತೆ, ಜನತೆ ಬೆಂಬಲ ತಮಗೆ? ಜನರು ಫುಲ್ ಸಪೋರ್ಟ್ ಮಾಡ್ತಾರೆ, ಮನೆಯಲ್ಲಿ ಫುಲ್ ಸಪೋರ್ಟ್ ಇದೆ, ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾರೆ. ನಮ್ಮ ಮನೆಯವ್ರು ಯಾವ್ದಕ್ಕೆ ಅಲ್ಲಿ ಹೋಗೋದು ಬೆಳಿಗ್ಗೆ ಹೋಗೋದು ಹೇಳಲ್ಲ, ಎಲ್ಲದಕ್ಕೆ ಸಪೋರ್ಟ್ ಮಾಡ್ತಾರೆ. ಮತ್ತೆ ಜನರು ಅಷ್ಟೇ, ಎಲ್ಲ ಏನ್ ಸಮಸ್ಯೆ ಇದ್ರೆ ಹೇಳ್ಕೊತಾರೆ, ಅದಕ್ಕೆ ನಾವು ಏನಾದ್ರು ಸ್ಪಂದಿಸ್ತೀವಿ, ಸ್ಪಂದಿಸಲ್ಲ ಅಂತಲ್ಲ. ಕೆಲವು ಸರಿ ಅದು ಒಂದೊಳ್ಳೆ ಆಗಿಲ್ಲ ಅಂದ್ರು ಅದಕ್ಕೇನು ವಿರೋಧ ಮಾಡ್ಕೊಂಡು ಬರಲ್ಲ, ಎಲ್ಲದಕ್ಕೂ. ಇದೇ ರೀತಿ ತಮಗೆ ಸಹಕಾರ ಸಿಕ್ಕಿದ್ರೆ ರಾಜಕೀಯದಲ್ಲಿ ಬೆಳಿಬೇಕು ಅನ್ಕೊಂಡಿದ್ದೀವಿ? ಚೆನ್ನಾಗಿ ಒಳ್ಳೆ ರಾಜಕೀಯ ಆದ್ರೆ ಬೆಳಿಬೇಕಂತಿದ್ವಿ. ಈಗಿನ ರಾಜಕೀಯ ಕಡೆ ನೋಡ್ಬೇಕಾದ್ರೆ ಬೇಜಾರಿಸ್ತಿದೆ. ಹಂಗಾಗಿ ಆತರ ಎಲ್ಲ ಆದ್ರೆ ಮುಂದುವರಕ್ಕೆ ಇಷ್ಟಪಡಲ್ಲ. ಇವತ್ತಿನದ್ದು ದುಡ್ಡು ಮುಖ್ಯ ಅಷ್ಟೇ. ದುಡ್ಡು ನೋಡ್ತಾರೆ ಜನ, ಬಿಟ್ಟರೆ ಜನ ನೋಡ್ತಾ ಇಲ್ಲ. ಇವಾಗ ಅವಾಗ ಸ್ವಲ್ಪ ಬೇಜಾರಾಗುತ್ತೆ. ಏನೇ ಕೆಲಸ ಮಾಡಿ ಹಿಂದಿನ ದಿವಸ ನೀವ್ ಏನ್ ಕೊಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಷ್ಟೇ. ದುಡ್ಡೇ ಮುಖ್ಯ ಅಂತ ಹೇಳಕ್ಕೆ ವರ್ಷ ರಾಜಕೀಯದಲ್ಲಿ ತುಂಬಾ ಅನುಭವ ಆಗಿದೆ, ತುಂಬಾ ಬೇಜಾರು ಆಗಿದೆ. ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆ ಭಾರಿ ಬೇಜಾರಾಗ್ಬಿಟ್ಟಿದೆ. ಅದ್ರಲ್ಲಿ ಮಾತ್ರ ಜನ ಒಬ್ಬ ಸಾತ್ವಿಕ ಜನರೇ ಕೊನೆ ಕೊನೆ ಗಳಿಗೆ ಕಷ್ಟ ಪಡ್ಬೇಕಾಯ್ತು, ತುಂಬಾ ಇದಾಯ್ತು. ಯಾಕಂದ್ರೆ ಅವರು ಎಲ್ಲಾ ರೀತಿಯಲ್ಲಿ ಹೊಂದಾಣಿಕೆ, ಯಾವ್ಯಾವ ಬಂದ್ರು ಕೂಡ ಅವ್ರು ಪಕ್ಷ ಅಂತ ನೋಡ್ತಿರ್ಲಿಲ್ಲ. ನೀನ್ ಯಾವ ಪಕ್ಷ ಅಂತ ಕೇಳ್ತಿರ್ಲಿಲ್ಲ. ಎಲ್ರಿಗೂ ಕೆಲಸ ಮಾಡಿ ಕೊಡ್ತಿದ್ರು, ಎಲ್ರಿಗೂ ಕೂಡ ಏನೇನಾಗ್ಬೇಕು ಅನ್ನೋದು ಮಾಡ್ತಿದ್ರು. ಆದ್ರೆ ಕೊನೆ ಗಳಿಗೆಯಲ್ಲಿ ದುಡ್ಡೇ ಬಂದ್ ನಿಲ್ತು. ಆದ್ರೆ ತೀರ್ಥಹಳ್ಳಿ ಜನ ಮಾತ್ರ ಮರೆಯಲಿಲ್ಲ. ಯಾಕಂದ್ರೆ ದುಡ್ಡು ಮುಖ್ಯ ಅಲ್ಲ, ಸಾತ್ವಿಕ ಪ್ರಬುದ್ಧ ರಾಜಕಾರಣಿ ಇವತ್ತು ಕಿಮ್ಮನ ರತ್ನಾಕರ್ ಅಂತ ಬೇಕೇ ಬೇಕು ಅನ್ನೋ ದೃಷ್ಟಿಯಿಂದ ಗೆಲ್ಸಿ. ಅದರಲ್ಲೂ ಪಟ್ಟಣದಲ್ಲಿ ಅತ್ಯಂತ ಮತ ಹೆಚ್ಚಿನ ಮತ ನೀಡಿ ಅವರು ಬಹುಶಃ 2000 ಚಿಲ್ಲರೆ ಮತಗಳ ಅಂತರ ಇಲ್ಲಿ ಡಿಫ್ರೆನ್ಸ್ ಇತ್ತು. ಆ ಇದರಲ್ಲೇ ಗೆದ್ದಿದ್ರು. ಮೇಡಮ್, ಈ ಬಾರಿ ತಮ್ಗೆ ಟೋಟಲ್ ಔಟ್ ಎಷ್ಟು ಬಂದಿತ್ತು ಮೇಡಮ್? ಟೋಟಲ್ 292. ಲೀಡಿಂಗು? ಲೀಡಿಂಗ್ 140. 140 ಲೀಡಿಂಗ್ ಇಂದ ಗೆದ್ದಿದ್ದೀರಾ. ಮೇಡಮ್, ರಾಜಕೀಯ ಬಿಟ್ಟು ಬೇರೆ ಯಾವ ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಳ್ತಿದ್ದೀರಾ? ಬೇರೆ ಅಂದ್ರೆ ನಮ್ದೇ ಬಂಟರ ಸಂಘ ಅಂತ ಇದೆ, ಅದರಲ್ಲಿ ಒಂದು 5 ಇಯರ್ಸ್ ಬ್ಯಾಕ್ ಅದರಲ್ಲಿ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡಿದ್ದೀನಿ, ಮಹಿಳಾ ಸಂಘ ಅಂತ ಹೇಳಿ. ಆಮೇಲೆ ಈಗ ಅದರಲ್ಲಿ ಮೆಂಬರ್ ಆಗಿದ್ವಿ. ಮೆಂಬರ್ ಹಾಕೊಂಡು ತುಂಬಾ ಕೆಲಸ ಎಲ್ಲ ಮಾಡ್ತಿದ್ವಿ. ಅದರಲ್ಲಿ ಸಂಘ ಕಟ್ಕೊಂಡು ಒಂದು 20-25 ಜನ, ಒಂದು 13-15 ಸಂಘ ಮಾಡ್ತಿದ್ವಿ. ನಾವೇ ಸಣ್ಣ ಉಳಿತಾಯ ತರ ಮಾಡಿ ನಮ್ಮಲ್ಲೇ ಸಾಲ ಕೊಟ್ಕೊಂಡು ಹಂಗೆಲ್ಲ ಮಾಡೋದೆಲ್ಲ ಮಾಡಿದೀವಿ. ಮತ್ತೆ ಒಂದು ವರ್ಷದಿಂದ JCR ವರ್ಕ್ ಮಾಡ್ತಾ ಇದ್ದೀನಿ. ಈ ವರ್ಷ ಅದರಲ್ಲಿ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ. ಈ ವರ್ಷ ಪ್ರೆಸಿಡೆಂಟ್ ಆಗಿ JCA ಫುಲ್ ಫಾರ್ಮ್ ಸರ್, ತಾವು ಯಾವ್ದಾರ ಸಂಘ ಸಂಸ್ಥೆಯಲ್ಲಿ ಇದೀರಾ ರಾಜಕೀಯ ಬಿಟ್ಟು? ರಾಜಕೀಯ ಅಂದ್ರೆ ನಾನು ಬಂಡ್ ಸಂಘದಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ. ಆಮೇಲೆ ನಾನು ಟೌನ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಟೌನ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಸರ್, ಕೊನೆಯದಾಗಿ ಏನಂದ್ರೆ ತಾವು ಈ ಬಾರಿ ಗೆಲ್ಲೋದಕ್ಕೆ, ಮೇಡಮ್ ಗೆಲ್ಲೋದಕ್ಕೆ ತಮ್ಮ ವಾರ್ಡಿನ ಜನತೆನೇ ಕಾರಣ. ಖಂಡಿತ. ತಮಗೆ ಓಟ್ ಹಾಕಿ ಗೆಲ್ಲಿಸಿದಂತ ಮತದಾರರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅವರಿಗೆಲ್ಲರಿಗೂ ಕೃತಜ್ಞತೆ. ಜೊತೆಗೆ ಮುಂದೆ ಕೂಡ ಅವ್ರ ಸಹಕಾರ ಬೇಕು, ಅವರೆಲ್ಲ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು, ಮಾಡ್ತೀವಿ. ಅವ್ರೇನೇ ಇದ್ರು ಕೂಡ ನಮ್ಮ ಹತ್ರ ಹೇಳಿದ್ರೆ ಅದಕ್ಕೆ ಸ್ಪಂದನೆ ಖಂಡಿತ ಮಾಡ್ತೀವಿ. ಎಲ್ಲ ಸಮಸ್ಯೆಗಳ ಬಗ್ಗೆ ಹರಿಸ್ತೀವಿ. ಅವ್ರು ಮುಂದೆ ಕೂಡ ಇದು ಒಂದಲ್ಲ, ಚುನಾವಣೆ ಬರ್ತದೆ ಹೋಗ್ತದೆ, ಆದರೆ ಪ್ರತಿಯೊಂದು ಹಂತದಲ್ಲೂ ಅವರು ಸಹಕಾರ ನಾನು ಬಯಸ್ತೇನೆ. ಸಹಕಾರ ಬೇಕು ಅಂತ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ತಾವೇನು ಹೇಳಕ್ ಇಷ್ಟಪಡ್ತೀರಾ? ನಮ್ಮ ವಾರ್ಡ್ ಜನರು ನಮ್ಮೆಲ್ಲ ವಿಶ್ವಾಸ ಇಟ್ಟು, ನಮ್ಮೆಲ್ಲ ನಂಬಿಕೆ ಇಟ್ಟು ನಮ್ಮನ್ನು ಗೆಲ್ಸಿದ್ದಾರೆ. ಅವ್ರದ್ದು ಏನು ಕಷ್ಟ ಆಗ್ಲಿ, ಏನ್ ಕೆಲಸ ಇದ್ರು ಅದನ್ನು ಖಂಡಿತ ನೆರವೇರಿಸ್ಕೊಡ್ತೀವಿ. ಒಂದ್ವೇಳೆ ನಾವು ಅಧಿಕಾರ ಇದ್ರು ಒಂದೇ ಇಲ್ದಿದ್ರು, ಈಗ ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಆ ಟೈಮಲ್ಲೂ ಬಂದ್ರು ನಮ್ಮ ಹತ್ರ ನಮ್ಮ ಈ ತರ ಕೆಲಸ ಮಾಡಿಕೊಡಿ ಅಂದ್ರೆ ಖಂಡಿತ ಮಾಡಿಕೊಡ್ತೀವಿ. ಇನ್ ಮುಂದೆ ನಾವು ಸಹಕಾರ ನಮ್ಗೆ ಬೇಕೇ ಬೇಕು, ನಮ್ಗೆ ಇರ್ಲಿ ಅಂತ ಆಶೆ. ಮೇಡಮ್, ತಮ್ಮ ಪಟ್ಟಣ ಪಂಚಾಯತಿಲಿ ಉಳಿದಂತ ಸದಸ್ಯರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ, ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಬಹುದು? ಅದೇ, ಎಲ್ಲರೂ ನಮ್ಗೆ ಈ ಪಟ್ಟಣದ ಅಭಿವೃದ್ಧಿಗೆ ಅಂದ್ರೆ ಜನರ ಹಿತದೃಷ್ಟಿಯಿಂದ ಪಟ್ಟಣ ಅಭಿವೃದ್ಧಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಲಿ, ಯಾರು ಇನ್ನೊಬ್ರಿಂದ ಹಾಳು ಬಯಸದೆ ಚೆನ್ನಾಗಿರ್ಬೇಕು ಎಲ್ರು. ಅಂದ್ರೆ 15 ಜನ ಏನಿದೀವ, ಆ ಯೂನಿಟಿ ಚೆನ್ನಾಗಿರ್ಬೇಕು. ಎಲ್ಲೋ ಭಿನ್ನಾಭಿಪ್ರಾಯ ಬರ್ತದೆ ಹೋಗ್ತದೆ, ಅಧಿಕಾರ ಇರ್ತದೆ ಹೋಗ್ತದೆ, ಮುಂದೆ ಕೂಡ ಒಬ್ರು ದಿನನಿತ್ಯ ಒಬ್ರಿಗೊಬ್ರು ಫೇಸ್ ಆಗ್ತಾ ಇರ್ತೀವಿ, ಎಲ್ಲರೂ ಸಿಗ್ತಾ ಇರ್ತೀವಿ. ಹಾಗಿರ್ಬೇಕಾದ್ರೆ ಅದು ಎಲ್ಲೂ ಬರಬಾರ್ದು. ನಮ್ಮ ವಾರ್ಡಿನ ಕೆಲಸ ಆಗ್ಲಿ ಅಥವಾ ಅವ್ರ ವಾರ್ಡಿನ ಕೆಲಸ ಆಗ್ಲಿ, ನಾವು ಅಲ್ಲಿ ಹೋಗಿ ಮಾಡ್ತೀವಿ, ನಮ್ಮಲ್ಲಿ ಕಷ್ಟ ಬಂದಾಗ ಅವರು ಬರ್ಬೋದು. ಅದ್ರಲ್ಲಿ ನಮ್ಮ ವಾರ್ಡ್ ಬಂದ್ರು ಯಾಕೆ ಬಂದ್ರು ಹಾಗೆಲ್ಲ ಕೇಳುವಂಗಿಲ್ಲ.
ಎಲ್ಲೂ ಸೇರ್ಕೊಂಡೆ ಕೆಲಸ ಮಾಡಿ ಪಟ್ಟಣ ಅಭಿವೃದ್ಧಿ ಚೆನ್ನಾಗಿ ಮಾಡಬೇಕಂತ ಆಸೆ ಒಟ್ಟಾರೆ ಎಲ್ಲಾ ರೀತಿಯ ಅಭಿವೃದ್ಧಿ ಕೆಲಸ ಹೊಂದಾಣಿಕೆಯನ್ನು ಮಾಡಬೇಕಂತ ಸರ್ ತಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ